ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೈಕ್ಗೆ ಕ್ಯಾಂಟರ್ ಡಿಕ್ಕಿಯಾಗಿ ಸ್ಥಳದಲ್ಲೇ ಮಗು ಸಾವನ್ನಪ್ಪಿದೆ. ಚಿಂತಾಮಣಿ ನಗರದಲ್ಲಿ ನಡೆದಿರುವಂತಹ ಘಟನೆ, ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಸುಫಿಯಾನ್ ಎನ್ನುವಂತಹ 4 ವರ್ಷದ ಮಗು ಬೈಕ್ಗೆ ಕ್ಯಾಂಟರ್ ಡಿಕ್ಕಿಯಾದಂತಹ ಸಂದರ್ಭದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಚಿಂತಾಮಣಿ ನಗರದ ಚೌಡ್ರೆಡ್ಡಿ ಪಾಳ್ಯದ ಜಮೀರ್ ಪಾಷಾರ ಪುತ್ರ ಸುಫಿಯಾನ್ ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಂತಹ ಕ್ಯಾಂಟರ್ ತಲೆ ಮೇಲೆ ಕ್ಯಾಂಟರ್ ಹರಿದ ಪರಿಣಾಮ ಮಗು ಸಂಪೂರ್ಣವಾಗಿ ಇನ್ನು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದ ಎದುರು ನಡೆದಿರುವಂತಹ ಘಟನೆ. ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ. ಬೈಕ್ನಲ್ಲಿ ಮಕ್ಕಳನ್ನು ಕೂರಿಸ್ಕೊಳ್ಬೇಕಾದ್ರೆ ಎಷ್ಟು ಜಾಗರೂಕರಾಗಿದ್ದರೂ ಕೂಡ ಕಡಿಮೆನೆ, ಆದರೆ ಇಂತಹ ಅವಘಡಗಳು ಸಾಕಷ್ಟು ಆಗಿದ್ದಾವೆ. ಆದರೂ ಕೂಡ ಪೋಷಕರು ಅಥವಾ ಇನ್ಯಾರೇ ಬೈಕ್ನಲ್ಲಿ ಮಕ್ಕಳನ್ನು ಕೂರಿಸ್ಕೊಂಡಂಥ ಸಂದರ್ಭದಲ್ಲಿ ಅವುಗಳ ಸೇಫ್ಟಿಯನ್ನು ನೋಡೋದೇ ಇಲ್ಲ. ತುಂಬ ಸಲಿ ಹಂಪಿದ್ದಂಥ ಸಂದರ್ಭದಲ್ಲಿ ಅಥವಾ ಸ್ಪೀಡಾಗಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಬೇರೆ ಏನೇನೋ ಆದಂಥ ಸಂದರ್ಭದಲ್ಲಿ ಈ ದೃಶ್ಯವನ್ನು ನಿಮಗೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಬ್ಲರ್ ಮಾಡಲಾಗಿದೆ. ಮಗುವಿನ ತಲೆಯ ಮೇಲೆ ಹಿಂಬದಿಯಿಂದ ಏನು ಗುದಿತು ಕ್ಯಾಂಟರು ಸಂಪೂರ್ಣವಾಗಿ ಮಗುವಿನ ತಲೆಯ ಮೇಲೆ ಚಕ್ರ ಹರಿದಿದೆ. ಸ್ಥಳದಲ್ಲೇ ಮಗು ಸಾವನ್ನಪ್ಪಿದೆ. 4 ವರ್ಷದ ಸುಫಿಯಾನ್ ಚೌಡ್ರೆಡ್ಡಿ ಪಾಳ್ಯದ ಜಮೀರ್ ಪಾಷಾರ ಮಗು ಅದು. ಎಂತಹ ಘೋರ ಘಟನೆ ಇದು. ತಲೆ ಮೇಲೆ ಕ್ಯಾಂಟರ್ ಪೂರ್ತಿಯಾಗಿ ಹರಿದು ಹೋಗಿದೆ. ಮಗುವನ್ನು ಇನ್ಯಾವುದೇ ಸ್ಥಿತಿಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ. ಸೊ ನಾವು ಇತ್ತೀಚೆಗೆ ನಾವು ಬೆಂಗಳೂರಿನಲ್ಲಿ ಆದಂಥ ಘಟನೆಯನ್ನು ಕೂಡ ಗಮನಿಸಬಹುದು. ಖ್ಯಾತ ರಿಯಾಲಿಟಿ ಶೋದಲ್ಲಿ ಆದಂತಹ ಭಾಗವಹಿಸಿದಂತಹ ತಾಯಿ ಮತ್ತು ಮಗು ಏನು ಆಕ್ಸಿಡೆಂಟ್ ಆಗ್ತಾರೆ. ಸೊ ಅದರ ಬೆನ್ನ ಹಿಂದೆನೇ ಅನೇಕ ಅಪಘಾತಗಳು ನಡೆದಿದ್ದಾವೆ. ಕಾರ್ನಲ್ಲಿ ಹೋಗ್ತಾ ಇರೋರಾಗಿರ್ಬೋದು, ರಸ್ತೆಯಲ್ಲಿ ಸುಖ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರು ಅನೇಕ ಅಪಘಾತಗಳು ನಡೆದು ಹೋಗಿದ್ದಾವೆ. ಯಾಕೆ ಎಚ್ಚರಿಕೆ ಇರೋದಿಲ್ಲ, ಬೈಕ್ಗಳನ್ನು ಗಾಡಿಗಳನ್ನು ಓಡಿಸ್ಬೇಕಾದ್ರೆ ಯಾಕೆ ಸಂಯಮ ಇರೋದಿಲ್ಲ, ರಸ್ತೆಯ ನಿಯಮವನ್ನು ಪಾಲಿಸೋದಿಲ್ಲ, ಮಕ್ಕಳನ್ನು ಕೂರಿಸ್ಕೊಂಡಿದ್ದಾಗ ಆದಷ್ಟು ಜಾಗರೂಕರಾಗಿರ್ಬೇಕಾಗಿತ್ತೆ, ಇದೆಲ್ಲವನ್ನು ಕೂಡ ಯಾಕೆ ನಿರ್ಲಕ್ಷ್ಯ ಮಾಡ್ತೀರಿ ಅನ್ನೋದೇ ಪ್ರಶ್ನೆ. ಎಸ್ ನಮ್ಮ ಪ್ರತಿನಿಧಿ ಚಿಂತಾಮಣಿಯಿಂದ ವೆಂಕಟಾಚಲಪತಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೆಂಕಟಾಚಲಪತಿ, ನಿಜಕ್ಕೂ ಈ ಘಟನೆ ನಡೀಬಾರದಾಗಿತ್ತು, ಎಷ್ಟೊತ್ತಿಗೆ ಘಟನೆ ನಡೆದಿದ್ದಂಥದ್ದು, ಏನೆಲ್ಲ ಮಾಹಿತಿ ಇದೆ ಇದ್ರ ಬಗ್ಗೆ? ಖಂಡಿತ ಗುರು ಪ್ರಸಾದ್, ಏನು ಚಿಂತಾಮಣಿ ಸರ್ಕಲ್ ಇಂದ ಏನು ಚೋಳೂರು ಸರ್ಕಲ್ನಿಂದ ಕೋಲಾರ ಹೋಗ್ತಕ್ಕಂಥ ರಸ್ತೆಯಲ್ಲಿ ಸುಮಾರು ಏನು ಮಧ್ಯಾಹ್ನ 3:30 ಸಂದರ್ಭದಲ್ಲಿ ಒಂದು ಆ ಮಗು ಏನು ಮಗು ಇದಾರೆ ಸುಫಿಯಾನ್ ಅಂತಕ್ಕಂಥ ಮಗು, ಅವ್ರ ತಂದೆ ಏನು ಜಮೀರ್ ಪಾಷ ಅಂತಕ್ಕಂಥ ಹೂವನ್ನು ಮಾರಾಟ ಮಾಡ್ತಕ್ಕಂಥ ಮಾರಾಟ ವ್ಯಾಪಾರಿ ಅವರು, ಆ ತಂದೆಯನ್ನು ಮಾತಾಡಿಸ್ಕೊಂಡು ಮತ್ತೆ ಅವರ ಸ್ನೇಹಿತರಾದ ಬಾಬ್ಜಿ ಅಂತ ಅವರು ಅವ್ರ ಮನೆಯನ್ನ ತಲುಪಿಸೋದಕ್ಕೋಸ್ಕರ ಮಗನ ಸುಫಿಯಾನ್ ಅನ್ನು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಹಿಂದೆಯಿಂದ ಬರ್ತಕ್ಕಂಥ ಒಂದು ಕ್ಯಾಂಟರ್ ಅನ್ನು ಅದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಆ ಮಗುನ ಏನಾಗಿದೆ ಬಲಭಾಗದಲ್ಲಿ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮುಂದಿನ ಚಕ್ರ ಹರಿದು ಅಲ್ಲಿ ಸಾವನ್ನಪ್ಪಂತ ಘಟನೆ ಅಮಾನವೀಯ ಘಟನೆ ನಡೆದಿದೆ ಗುರುಪ್ರಸಾದ್. ಓಕೆ, ಸೊ ಈಗ ಇಂತಹ ಘಟನೆಗಳು ಅನೇಕ ನಡೀತಾ ಇರ್ತವೆ. ರಸ್ತೆನಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಯಾಕೆ ಸುರಕ್ಷತೆಯನ್ನ ಪಾಲಿಸಲಿಲ್ಲ, ಮತ್ತು ಅಪಘಾತ ನಡೆಯುವ ವಲಯ ಅಂತ ಕೂಡ ರಸ್ತೆ ಮೇಲೆ ಹಾಕಿರ್ತಾರೆ, ಬರೆದಿರ್ತಾರೆ, ಯಾಕೆ ಇದನ್ನ ನಿರ್ಲಕ್ಷ್ಯ ಮಾಡ್ತಾರಾ ಅಂತ? ಖಂಡಿತ ಗುರುಪ್ರಸಾದ್, ಏನು ಅದು ಅದು ಸುಮಾರು ಅದು ಏನು ಆಂಧ್ರ ಮತ್ತೆ ಶ್ರೀನಿವಾಸಪುರ ಹೈವೇ ಹೋಗ್ತಕ್ಕಂಥ ರಸ್ತೆ ಅದು ಏನು ಚೋಳೂರು ಸರ್ಕಲ್ ಅಂತಕ್ಕಂಥದ್ದು, ಅಲ್ಲಿ ಸುಮಾರು 4 ರಸ್ತೆಗಳು ಒಂದು ಅವಿಭಾಜಿತ ರಸ್ತೆ ಅಂತ ಒಂದು 4 ರಸ್ತೆಗಳಿಂದ ಬಂದು ಒಂದೇ ಸರ್ಕಲ್ಗೆ ಸೇರ್ತಕ್ಕಂಥ ಒಂದು ಚೋಳೂರು ವೃತ್ತ ಅಂತಕ್ಕಂಥದ್ದು ಇದೆ. ಅಲ್ಲಿ ಸುಮಾರು ನಗರ ಠಾಣೆ ಪೊಲೀಸ್ ಏನಿದ್ರು ಟ್ರಾಫಿಕ್ ಪೊಲೀಸ್ ನೇಮಕ ಮಾಡಿರ್ತಾರೆ, ಆ ನೇಮಕ ಮಾಡಿದ್ರು ಸಹ ಅಲ್ಲಿ ಸಿಗ್ನಲ್ ಗಳನ್ನ ಜಂಪ್ ಮಾಡ್ತಕ್ಕಂಥದ್ದು ಮತ್ತೆ ಅಲ್ಲಿ ಏನು ದ್ವಿಚಕ್ರ ವಾಹನಗಳಲ್ಲಿ ಪೊಲೀಸರು ಇದ್ರು ಸಹ ಆ ಕಡೆ ಈ ಕಡೆ ನೋಡಿದ್ರೆ ಹಿಗ್ಗಾಮುಗ್ಗಿಂದ ನುಗ್ಗಿ ಈ ಒಂದು ಅಪಘಾತ ಆಗೋದಕ್ಕೆ ಒಂದು ಏನೋ ಒಂದು ಕಾರಣ ಇದೇ ಒಂದು ಕಾರಣ ಅಂತಕ್ಕಂಥದ್ದು ಹೇಳ್ಬೋದು ಗುರುತ ಸರ್. ಓಕೆ, ಥ್ಯಾಂಕ್ ಯು.
ರೆಡ್ಡಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ಬೈಕ್ಗೆ ಕ್ಯಾಂಟರ್ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮಗು ಸಾವನ್ನಪ್ಪಿರುವಂಥ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ಮಾಹಿತಿಯನ್ನು ಕೊಟ್ಟರು. ಅಂದರೆ ಅಲ್ಲಿ ಸರ್ಕಲ್ ಕೂಡು ರಸ್ತೆ ಇದೆ, ಸಾಕಷ್ಟು ಜನ ನಿಬಿಡ ಪ್ರದೇಶ ಮತ್ತು ವಾಹನ ಸಂಚಾರ ದಟ್ಟಣೆ ಇರುವಂಥದ್ದು. ಅಲ್ಲಿ ಈ ರೀತಿ ಆಗ್ತಾ ಇದೆ, ಪ್ರತಿ ಬಾರಿ ಕೂಡ ಈ ರೀತಿಯಾದಂಥ ಅವಘಡಗಳು, ಆಕ್ಸಿಡೆಂಟ್ಗಳು, ಬಿದ್ದು ಎದ್ದು ಹೋಗುವಂಥದ್ದು, ಈ ರೀತಿ ಘಟನೆಗಳು ನಡೀತಾ ಇದ್ದರೂ ಕೂಡ ಸಾರ್ವಜನಿಕರು ಮತ್ತು ವಾಹನ ಸವಾರರು ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದೇ ಇಲ್ಲಿ ದುರದೃಷ್ಟಕರವಾದ ವಿಚಾರ. ಆದರೆ ಇಲ್ಲಿ ನೋಡಿ, ಯಾರ ತಪ್ಪಿಗೆ ಪುಟ್ಟ ಮಗುವನ್ನು ಬಲಿ ಕೊಡಲಾಯಿತು ಅಂತ, ಬಲಿ ಆಯಿತು ಆ ಮಗು. ಇನ್ನು ಪ್ರಪಂಚವನ್ನೇ ನೋಡಿದಂಥ ಪುಟ್ಟ ಮಗು, 4 ವರ್ಷದ ಮಗು, ತಂದೆ ತಾಯಿ ಜೊತೆಯಲ್ಲಿದ್ದರೆ, ಪೋಷಕರ ಜೊತೆಯಲ್ಲಿದ್ದರೆ ಸೇಫ್ಟಿಯಾಗಿರ್ತಾರೆ ಅಂತ ಹೇಳ್ತಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಗಾಡಿಯಲ್ಲೋ ಕಾರ್ನಲ್ಲೋ ಹೋಗಬೇಕಾದಂಥ ಟೈಮಲ್ಲಿ ಯಾಕೆ ಅದನ್ನು ಮರೆತು ಬಿಡ್ತಾರೆ? ಮಕ್ಕಳ ಸೇಫ್ಟಿ ಬಹಳ ಮುಖ್ಯ. ನಿಧಾನಕ್ಕೆ ಹೋದರೂ ಚಿಂತೆ ಇಲ್ಲ, ನಾಳೆ ಹೋದರೂ ಪರವಾಗಿಲ್ಲ. ಮಕ್ಕಳನ್ನು ಅತ್ಯಂತ ಜಾಗರೂಕರಾಗಿ ಕರ್ಕೊಂಡು ಹೋಗಬೇಕಾಗಿರೋದು ಹೊಣೆಗಾರಿಕೆ ಇರೋದು. ಯಾರು ಆ ಗಾಡಿ ಓಡಿಸ್ತಾ ಇರ್ತಾರೆ ಅಥವಾ ಅದನ್ನು ನಿರ್ಧಾರ ಮಾಡ್ತಾರೆ, ಮಕ್ಕಳನ್ನು ನಾವು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದಾಗ ಏನೋ ತೀಟೆ ಮಾಡ್ತಾರೆ ಅಥವಾ ಏನೋ ಹಿಡ್ಕೊಳ್ಳೋಕೆ ಹೋಗ್ತಾರೆ ಬೈಕನ್ನು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ಮಕ್ಕಳಿಗೆ ಹೇಳಬೇಕು. ಮತ್ತು ಸಣ್ಣ ಮಕ್ಕಳು, ಪುಟ್ಟ ಮಕ್ಕಳು, ಅವಕ್ಕೆ ಏನೂ ಗೊತ್ತಿರೋದಿಲ್ಲ ಹಿಂದೆ ಕೂತೋರು. ಯಾಕೆಂದರೆ ಒಂದೇ ಬೈಕ್ನಲ್ಲಿ ಬರೀ ಇಬ್ಬರೇ ಆದರೆ, ಒಬ್ಬ ಓಡಿಸ್ತಾ ಇರೋರು ಮತ್ತು ಪುಟ್ಟ ಮಗು ಆದರೆ ಇನ್ನಷ್ಟು ಜಾಗರೂಕರಾಗಿರಬೇಕಾಗಿತ್ತು. ಅವ್ರನ್ನ ಕೂಡಿಸ್ಕೋಬೇಕಾದ್ರೆ ಯಾರಾದರೂ ಜೊತೇಲಿ ಇರಬೇಕು. ಇನ್ನೊಂದು ಕಡೆ ಮಗುನ ಕುಂಡಿಸ್ಕೊಳ್ಳೋಕೆ, ಮಗುನ ಹಿಡ್ಕೊಳ್ಳೋಕೆ ಯಾರಾದರೂ ಇರಬೇಕಾಗುತ್ತೆ. ಬಟ್ ಇದೇನೂ ಇರಲಿಲ್ವಾ? ಸೊ ಬೈಕ್ಗೆ ಕ್ಯಾಂಟರ್ ಡಿಕ್ಕಿ ಹೊಡೆದು ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ, ತಲೆ ಮೇಲೆ ಅವಕ್ಕೊಂದು ಕ್ಯಾಂಟರ್ನ ಚಕ್ರ ಹರಿದಿದೆ ಅಂತಂದರೆ ಊಹಿಸ್ಕೊಳ್ಳಿ ಯಾವ ರೀತಿಯಾದಂಥ ಘಟನೆ ಅಲ್ಲಿ ಆಗಿರಬಹುದು ಅಂತ. ಈ ಘಟನೆ ನಡೀಬಾರ್ದು. ಇನ್ನು ಯಾವತ್ತೂ ಕೂಡ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಆದಷ್ಟು ಯಾರಾದರೂ ಜೊತೇಲಿ ಇರಬೇಕು. ಇಲ್ಲ, ವಾತಾವರಣ ಹೇಗಿರುತ್ತೆ, ಸಂಚಾರ ದಟ್ಟಣೆ ಹೇಗಿರುತ್ತೆ ಅದನ್ನು ನೋಡಿಕೊಂಡು ನಿಮ್ಮ ಲಿಮಿಟ್ಸಲ್ಲಿ ನೀವು ಸಂಚಾರ ಮಾಡಬೇಕು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.